ನಮಸ್ಕಾರ ಈಗಾಗಲೇ 51 ಮೆಟ್ಟಲು ಮುಗಿಸಿ 52ನೇ ಮೆಟ್ಟಲಿಗೆ ಬರ್ತಾ ಇದೀವಿ ಈ ಮೆಟ್ಟಲಿನಲ್ಲಿ ಈ ಗೀತ ನಾಟಕಗಳಲ್ಲಿ ಆಂಗಿಕ ಅಭಿನಯ ಹೇಗೆ ಅದರ ಬಗ್ಗೆ ನಾವು ಯೋಚನೆ ಮಾಡಂತ ಚರ್ಚೆ ಮಾಡುವಂತದ್ದು ಮಾಡೋಣ ಹಿಂದಿನ ಎರಡು ಅವಧಿನಲ್ಲಿ ನಾಟಕ ಮತ್ತು ರಂಗನಟನೆಗೆ ಪೂರಕವಾದ ರಂಗ ಸಂಗೀತದ ಕುರಿತು ಹಲವು ಅಂಶಗಳನ್ನು ತಿಳ್ಕೊಂಡಿದ್ವಿ ಅದೇ ಹಿನ್ನೆಲೆಯಲ್ಲಿ ಗೀತ ನಾಟಕಗಳಲ್ಲಿ ಆಂಗಿಕ ಅಭಿನಯ ಹೇಗಿರುತ್ತೆ ಅದಕ್ಕೆ ನಾವು ಯಾವ ರೀತಿ ತಯಾರಾಗಬೇಕು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಂತ ಪ್ರಯತ್ನ ಈ ಮೆಟ್ಟಲಲ್ಲಿ ಮಾಡೋಣ ರಂಗದ ಮೇಲಿನ ಎಲ್ಲ ಶಬ್ದಗಳು ಸಂಗೀತವೇ ಮತ್ತು ಧ್ವನಿ ಚಿತ್ರಗಳೇ ಆಗಿರುತ್ತೆ ಅನ್ನೋ ನಾವು ಕಳೆದ ಅವಧಿಯಲ್ಲಿ ತಿಳಿದಿದ್ದೀವಿ ಸಂಗೀತ ಶ್ರವ್ಯ ಮಾಧ್ಯಮ ನಾಟಕ ಶ್ರವ್ಯ ಮತ್ತು ದೃಶ್ಯ ಮಾಧ್ಯಮ ಈ ವ್ಯತ್ಯಾಸನ ಅರ್ಥ ಮಾಡ್ಕೋಬೇಕು ಹೀಗಾಗಿ ಗೀತ ನಾಟಕಗಳಲ್ಲಿ ಸಂಗೀತ ಪ್ರಧಾನವಾಗಿ ಆಂಗಿಕ ಅಭಿನಯ ಅದಕ್ಕೆ ಪೂರಕವಾಗುತ್ತದೆ ಗೀತೆಯ ಸಾಹಿತ್ಯ ಮತ್ತು ಅದರ ಲಯ ತಾಳ ಸ್ವರಗತಿಗಳಿಗೆ ತಕ್ಕಂತೆ ಆಂಗಿಕ ಚಟುವಟಿಕೆ ಮತ್ತು ಹಾವ ಭಂಗಿ ಭಾವಗಳು ಸಮನ್ವಯ ಆಗಬೇಕಾಗ್ತದೆ ಸಾಹಿತ್ಯದ ಗೇಯಗುಣಕ್ಕೆ ಸಂವಾದಿಯಾಗಿ ಆಂಗಿಕ ಅಭಿನಯವನ್ನು ಹೊಂದಿಸಿಕೊಳ್ಳುವಂಥ ಅಭ್ಯಾಸವನ್ನು ನಟ ಅಭ್ಯಾಸ ಮಾಡಬೇಕಾಗುತ್ತೆ ಗೀತ ನಾಟಕಗಳಲ್ಲಿ ಗದ್ಯದ ಭಾಗ ಕಡಿಮೆನೇ ಇರುತ್ತೆ ಹಾಡಿನ ಭಾಗನೇ ಹೆಚ್ಚಿರುತ್ತೆ ಹೀಗಾಗಿ ಭಾವಪೂರ್ಣ ಅಭಿವ್ಯಕ್ತಿಗೆ ಭಾವಪೂರ್ಣ ಅಭಿವ್ಯಕ್ತಿಗೆ ಪೂರ್ಣವಾದಂಥ ಅವಕಾಶ ಇರ್ತದೆ ಹೆಚ್ಚಿರ್ತದೆ ಈ ಕಾರಣದಿಂದಲೇ ಸಾಮಾನ್ಯವಾಗಿ ಗೀತ ನಾಟಕಗಳಲ್ಲಿ ನಾಟ್ಯಧರ್ಮಿ ಶೈಲಿಯ ಅಭಿನಯವನ್ನು ಅನುಸರಿಸೋಕ್ಕೆ ಹೋಗ್ತೀವಿ ಗೀತೆಗಳಿಗೆ ತಕ್ಕಂತೆ ಅಭಿನಯಿಸಬೇಕಾದ್ರೆ ನಟ ತನ್ನ ದೇಹ ಮನಸ್ಸು ಮತ್ತು ಬುದ್ಧಿಯನ್ನು ಸಿದ್ಧಗೊಳಿಸಬೇಕಾಗುತ್ತೆ ಅವನಲ್ಲಿರ್ತಕ್ಕಂಥ ಆಲಿಸುವ ಸಾಮರ್ಥ್ಯವನ್ನು ಆಲಿಸುವುದರ ಮುಖಾಂತರ ಕಲ್ಪನಾಶೀಲತೆಯನ್ನು ಉದ್ದೀಪನ ಮಾಡಿಸ್ಕೊಳ್ಳೋಂಥ ಕೌಶಲ್ಯವನ್ನು ಅದರ ಮುಖಾಂತರ ಅದನ್ನು ಅಭಿವ್ಯಕ್ತಿಸುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ನಟರ ಪಾದದ ಚಲನೆ ಕೈ ಮತ್ತು ಹಸ್ತಗಳ ಚಲನೆ ಕಣ್ಣು ಮತ್ತು ಮುಖಗಳ ಬಳಕೆ ಎಲ್ಲವೂ ಗೀತೆಯ ಸಾಹಿತ್ಯದ ಮಿತಿಯಲ್ಲಿ ಭಾವಾರ್ಥವನ್ನು ಅಭಿವ್ಯಕ್ತಿ ಮಾಡಬೇಕಾಗುತ್ತೆ ಈ ರೀತಿಯ ಆಂಗಿಕ ಅಭಿನಯದ ಕಲಿಕೆಗೆ ಗೀತ ನಾಟಕಗಳಲ್ಲಿ ನಡೆಸುವಂಥ ನಟ ತನ್ನನ್ನು ತಾನು ತಾದಾತ್ಮದ ರೂಪದಲ್ಲಿ ತೊಡಗಿಸ್ಕೊಳ್ಬೇಕಾಗುತ್ತೆ ನಟರೇ ತಮ್ಮ ಪಾತ್ರದ ಗೀತ ಸಾಹಿತ್ಯ ಭಾಗವನ್ನು ಹಾಡ್ತಾ ಅಭಿನಯ ಮಾಡಲೂಬಹುದು ಅಥವಾ ಹಿಮ್ಮೇಳನದ ಗಾಯನಕ್ಕೆ ತಕ್ಕಂತೆ ನಟರು ತಮ್ಮ ಆಂಗಿಕ ಅಭಿವ್ಯಕ್ತಿಯನ್ನು ಮಾಡಬಹುದು ಎರಡೂ ಸಾಧ್ಯತೆ ಅಥವಾ ಗೀತ ನಾಟಕದ ವಿನ್ಯಾಸಕ್ಕೆ ತಕ್ಕಂತೆ ಎರಡರ ಮಿಶ್ರಿತ ಅಭಿವ್ಯಕ್ತಿಯನ್ನು ಮಾಡ್ಬೋದು ಒಂದ್ಸಲ ಈ ವ್ಯಕ್ತಿ ಹಾಡು ಹೇಳ್ಬೋದು ಇನ್ನೊಂದ್ಸಲ ಹಿಮ್ಮೇಳದ ಹಾಡಿಗೆ ಒಂದು ರೀತಿ ತುಟಿಯನ್ನು ದೇಹವನ್ನು ಸ್ಪಂದಿಸ್ತಾ ಹೋಗ್ಬೋದು ಗೀತ ನಾಟಕದಲ್ಲಿ ನಡೆಸುವಂಥ ನಟರಾದ ನಾವು ಈ ಮೇಲಿನ ಮೂರು ವಿಧಾನದ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಅದಕ್ಕೆ ತಕ್ಕಂಥ ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ಕೋಬೇಕಾಗುತ್ತೆ ಜೊತೆಗೆ ಗೀತ ನಾಟಕದ ನಟರು ತಮ್ಮ ಸಹ ನಟ ನಟಿಯರೊಂದಿಗೆ ಲಯ ಮತ್ತು ತಾಳಬದ್ಧ ಆಂಗಿಕ ಅಭಿನಯದ ಸಮನ್ವಯತೆಯನ್ನು ಸಾಧಿಸಬೇಕಾಗುತ್ತೆ ಇವನ ಆಂಗಿಕ ಎಕ್ಸ್ಪ್ರೆಷನ್ನೇ ಬೇರೆ ಇನ್ನೊಬ್ಬ ಸಹ ನಟರ ಎಕ್ಸ್ಪ್ರೆಷನ್ನೇ ಬೇರೆ ಆಗಿ ಹೊಂದಾಣಿಕೆ ಆಗದೇ ಇದ್ದರೆ ಆಭಾಸ ಆಗಿಬಿಡ್ತದೆ ಹೀಗಾಗೋದಾಗ ಏನಾಗುತ್ತೆ ಇಡೀ ಸನ್ನಿವೇಶದ ಪರಿಣಾಮನ ಒಂದು ಸಣ್ಣ ತಪ್ಪು ಹೆಜ್ಜೆ ಅಥವಾ ಒಂದು ಅಪಸ್ವರ ಹಾಳು ಮಾಡುವಂಥ ಎಲ್ಲ ಸಾಧ್ಯತೆಗಳು ಇರ್ತದೆ ಹೀಗಾಗಿ ನಟ ಅತ್ಯಂತ ಎಚ್ಚರದಿಂದ ಪ್ರಜ್ಞಾಪೂರ್ವಕವಾಗಿ ಗೀತೆ ನಾಟಕಗಳಲ್ಲಿ ಅಭಿನಯಿಸಬೇಕಾಗುತ್ತೆ ಗೀತೆ ರಾಗ ತಾಳ ಗತಿ ಗೀತಾರ್ಥ ಅದರ ಭಾವಾರ್ಥ ಎಲ್ಲವನ್ನು ತನ್ನ ಆಂಗಿಕ ಮತ್ತು ವಾಚಿಕ ಅಭಿವ್ಯಕ್ತಿಯಲ್ಲಿ ಸಾಧಿಸುವಂಥ ಮತ್ತು ಅದನ್ನು ಎರಡನೇ ಸ್ವಭಾವ ಆಗಿಸ್ಕೊಳ್ಳೋದಕ್ಕೆ ನಟ ಅಭ್ಯಾಸ ಮಾಡಬೇಕಾಗುತ್ತೆ ಇಲ್ಲದೆ ಹೋದರೆ ಅಸಂಬದ್ಧ ಚಲನೆಗಳು ಉಂಟಾಗ್ತದೆ ಪ್ರೇಕ್ಷಕರ ಗೊಂದಲಕ್ಕೀಡಾಗ್ತಾರೆ ಇಡೀ ಗೀತ ನಾಟಕದ ಒಟ್ಟು ಉದ್ದೇಶ ಸೋಲಬೇಕಾಗುತ್ತೆ ನಾಟಕದ ನಿಜವಾದ ಅರ್ಥಗಳ ಸಂವಹನಿಗೆ ತೊಡಕಾಗ್ಬಿಡ್ತದೆ ತಾಳಬದ್ಧವಾದ ಗೀತೆ ಲಯಬದ್ಧವಾದ ಗೀತೆ
ರಾಗಬದ್ಧವಾದ ಗೀತೆ ಹಾಗೂ ಭಾವಬದ್ಧವಾದ ಗೀತೆ ಮತ್ತು ಗೀತೆಗಳ ಸಮೂಹದ ಆಂಗಿಕ ಅಭಿವ್ಯಕ್ತಿ ಗೀತ ನಾಟಕಗಳ ಮೂಲ ನೆಲೆಗಟ್ಟು ಎಂದು ಅನ್ನೋದನ್ನು ನಟರಾದ ನಾವು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಗೀತ ನಾಟಕಗಳಲ್ಲಿ ಅಭಿನಯಿಸುವ ನಟರು ಕೂಡ ಬೆಳಕು, ರಂಗಸಜ್ಜಿಕೆ, ರಂಗ ಮತ್ತು ಹಸ್ತ ಪರಿಕರಗಳು, ಪ್ರಸಾದನ, ವೇಷಭೂಷಣಗಳು ಇವುಗಳನ್ನು ಕೂಡ ಸಮನ್ವಯತೆಯ ಹಿನ್ನೆಲೆಯಲ್ಲಿ ಗೇಯತೆಯ ಆ ಗೀತ ನಾಟಕದ ಗೇಯತೆಯನ್ನು ಅಭಿವ್ಯಕ್ತಿ ಮಾಡಬೇಕಾಗುತ್ತೆ. ಸನ್ನಿವೇಶಕ್ಕೆ ಅನುಗುಣವಾಗಿ ಪ್ರಾಸಬದ್ಧ ಸರಳ ಸಾಹಿತ್ಯ, ತಾಳಬದ್ಧ ಹಾಡುಗಾರಿಕೆ, ಭಾವಪೂರ್ಣ ಆಲಾಪಗಳ ಬಳಕೆ ರಂಗಭೂಮಿಯಲ್ಲಿ ಗೀತ ನಾಟಕಗಳಲ್ಲಿ ಬಳಸಲಾಗುತ್ತೆ. ಗೀತೆಗಳ ಆಂಗಿಕ ಅಭಿವ್ಯಕ್ತಿಗೆ ಬೇಕಾಗುವಂಥ ಉಸಿರಿನ ನಿಯಂತ್ರಣ, ಭಾವಸ್ಪಷ್ಟತೆ, ಭಾವ ನಿರ್ಮಾಣೆ ಇತ್ಯಾದಿಗಳ ಸಾಮರ್ಥ್ಯವನ್ನು ನಟ ಅಭ್ಯಾಸ ಮಾಡಬೇಕಾಗುತ್ತೆ. ಗೀತ ನಾಟಕಗಳಲ್ಲಿ ಸಂಗೀತ ಪರಿಕರಗಳ ಬಳಕೆಯಾಗುತ್ತೆ. ತಾಳವಾದ್ಯಗಳು, ತಂತಿವಾದ್ಯಗಳು, ಹಾರ್ಮೋನಿಯಂ ಇತ್ಯಾದಿಗಳ ಜೊತೆಗೆ ನಟ ತನ್ನ ಆಂಗಿಕ ಅಭಿನಯವನ್ನು ಹೊಂದಾಣಿಕೆ ಮಾಡಿಕೊಳ್ಳೋದನ್ನು ಕಲಿಯಬೇಕಾಗುತ್ತೆ. ವಾಚಿಕ ಅಭಿನಯದಲ್ಲಿ ಶಬ್ದ ಎಷ್ಟು ಮುಖ್ಯವೋ ಹಾಗೆ ಮೌನನೂ ಅದಕ್ಕಿಂತ ಮುಖ್ಯ. ದೃಶ್ಯ ಮಾಧ್ಯಮವಾಗಿ ನೆರಳು ಬೆಳಕಿನ ಸಂಯೋಜನೆಯಾಗಿ ಶ್ರವ್ಯ ಮಾಧ್ಯಮವಾಗಿ ಶಬ್ದ ಮತ್ತು ಮೌನಗಳ ಸಂಯೋಜನೆ ಅಗತ್ಯ. ಈ ಮಾತು ಮತ್ತು ಶಬ್ದಗಳ ನಡುವಿನ ಮೌನವನ್ನು ಗೀತ ನಾಟಕಗಳಲ್ಲಿ ಆಕರ್ಷಕ ಮತ್ತು ಅರ್ಥಪೂರ್ಣವಾಗಿ ಬಳಸಲಾಗುತ್ತೆ. ಅಷ್ಟೇ ಅಲ್ಲ, ಆಂಗಿಕ ಅಭಿನಯದ ಹಿನ್ನೆಲೆಯನ್ನು ಅರ್ಥಪೂರ್ಣವಾಗಿಸಲು ಮತ್ತು ಆಕರ್ಷಕ ಆಗಿಸೋದಕ್ಕೆ ಗೀತ ನಾಟಕಗಳಲ್ಲಿ ಸಂಗೀತಕರ ಪರಿಕರ ಬಳಕೆ ಆಗುತ್ತೆ. ರೆಕಾರ್ಡ್ ಮಾಡಿರ್ತಕ್ಕಂಥ ವಿದ್ಯುನ್ಮಾನ ಸಂಗೀತ ಉಪಯೋಗಿಸ್ಬೋದು, ಮೌಖಿಕ ಹಾಡುಗಾರಿಕೆಯನ್ನು ಉಪಯೋಗಿಸ್ಬೋದು. ನಟನೆಯನ್ನು ಕಲಿಯೋ ನಮಗೆ ಇದರ ಜೊತೆಯಾಗಿ ಹೊಂದಾಣಿಕೆಯನ್ನು ನಡೆಸುವಂಥ ದೃಷ್ಟಿಯಿಂದ ಇದರ ಕೆಲವು ತಾಂತ್ರಿಕ ವಿವರಗಳನ್ನ ತಿಳ್ಕೊಳ್ಳಲೇಬೇಕಾಗುತ್ತೆ. ಗೀತ ನಾಟಕಗಳು, ಗೀತ ರೂಪಗಳು, ಅಪೇರ ಹೀಗೆ ಹಲವು ವಿಧದ ಸಂಗೀತ ಪ್ರಧಾನ ನಾಟಕಗಳು ನಡೆಸೋ ನಟ ಈ ಮೇಲಿನ ಅಂಶಗಳನ್ನ ಕಲಿಬೇಕಾಗುತ್ತೆ. ಗೀತ ನಾಟಕಗಳಲ್ಲಿ ರಾಗ ವೈಶಿಷ್ಟ್ಯತೆಯು ಮುಖ್ಯ, ಗೀತ ಸಾಹಿತ್ಯದ ಸಂವಹನೆ ಮುಖ್ಯ, ಹಾಗೆ ನಾಟಕದ ಸಂಘರ್ಷದ ಅಭಿವ್ಯಕ್ತಿಯು ಆಂಗಿಕ ಅಭಿವ್ಯಕ್ತಿಯ ಮುಖಾಂತರ ಅಭಿವ್ಯಕ್ತಿ ಮಾಡೋದು ಮುಖ್ಯ ಅನ್ನೋದು ನಟರಾದಂತ ನಾವು ತಿಳ್ಕೊಂಡಿರ್ಬೇಕು. ಹೀಗಾಗಿ ಒಂದು ರಂಗ ಸಂಗೀತವನ್ನು ಒಂದು ದೃಶ್ಯವಾಗಿ ದೇಹವನ್ನು ಬಳಸಿ ಚಿತ್ರರೂಪದಲ್ಲಿ ಕಟ್ಟಿಕೊಳ್ಳತಕ್ಕಂಥ ಒಂದು ಕೌಶಲ್ಯವನ್ನು ನಟ ಕಲಿಯಲೇಬೇಕಾಗುತ್ತೆ ಅನ್ನೋದನ್ನು ಈ ಮೆಟ್ಟಲಲ್ಲಿ ಒತ್ತಿ ಹೇಳ್ತಾ ಈ ಮೆಟ್ಟಿನ ಒಂದು ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರಿಗೆ ಹೇಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.